ಮಂಡ್ಯ ನಗರದಲ್ಲಿ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಬಿಡಿ ಕಾಲೋನಿ ಜನರ ಜೀವನ ಅಸ್ತವ್ಯಸ್ತವಾಗಿದ್ದು ಜನರು ತಮ್ಮ ಮನೆಯ ಸೂರ್ಯನ ಮೇಲೆ ಕುಳಿತು ಜೀವನ ಕಳೆಯುವ ಪರಿಸ್ಥಿತಿ ಬಂತು ಇಲ್ಲಿ ನಾನು ಕಂಡ ಒಂದು ಸನ್ನಿವೇಶ ಅಂದ್ರೆ ಯಾವುದೋ ಒಂದು ಸಂಘಟನೆ ಪಾಪ ಅವರಿಗೆ ಊಟ ಅಥವಾ ಏನೋ ಒಂದಷ್ಟು ಫುಡ್ ಅನ್ನು ಕೊಟ್ಟಿತ್ತು ಅಂತ ನಾನು ಚಿತ್ರಣದಲ್ಲಿ ನೋಡಿದೆ ನನ್ನ ಪ್ರಶ್ನೆ ಇಷ್ಟೇ ನಮ್ಮ ಸೋ ಕಾಲ್ಡ್ ರಾಜಕಾರಣಿಗಳು सो कॉल्ड एम एल आगे अंत कनस का आलुद्ध फ्लेक्स हाकसको हीगे हीगे पोज को एक्स जेड वै राजकारणिगळे नहीं होगी मलगदीरप बनी वर्गे बनरी वर्गे हत सवि इपत् सवि कोटिबिट्टु कार्यक्रम पोज को टी वी नाटकाड़ो गोसुंबे राजकारणिगळे नाचिके आगल्वा बर्री बनी निम्म तन ನಿಮ್ಮ ರಾಜಕಾರಣದ ಬುದ್ಧಿತನ ಇದ್ದರೆ ನಿಮಗೆ ಗೌರವ ಇದ್ದರೆ ಈ ಜನರಿಗೆ ಸಹಾಯ ಮಾಡಿ ನಾನು ಸವಾಲ್ ಆಗ್ತೀನಿ ಈಗ ಸವಾಲ್ ಆಗ್ತೀನಿ ನೀವು ಇದಕ್ಕೆ ಸಹಾಯ ಮಾಡಿ ಬರ್ರಿ ಎಲ್ಲ ಎಷ್ಟು ಒಂದೊಂದು ತಾಲೂಕಲ್ಲಿ ಮೂರು ಮೂರು ಜನ ಇದು ಸ್ಪರ್ಧಿಗಳು ಎಂ ಎಲ್ ಎ ಎಂ ಪಿಗಳಿಗೆ ಏನು ಮನೆ ಕಟ್ಟಿಸ್ಕೊಂಡು ಮಂಡ್ಯದಲ್ಲಿ ಆಗಲೇ ಬೋರ್ಡ್ ಹಾಕೊಂಡು ನಾನು ಮುಂದಿನ ಎಂ ಎಲ್ ಎ ಆಕಾಂಕ್ಷಿ ಅಂತ ಸಮರ್ಸೇ ಮಾಡ್ತಾ ಇದ್ದೀರಲ್ಲ ನೀವೇನು ಮಾಡಬೇಡ್ರಿ ನೀವು ಫ್ಲೆಕ್ಸ್ ಕೊಡ್ತಾ ಇದ್ದೀರಲ್ಲ ದುಡ್ಡು ಮಂಡ್ಯದಲ್ಲಿ ಫ್ಲೆಕ್ಸ್ ಹಾಕ್ಸ್ತಾ ಇದ್ದೀರಲ್ಲ ನಿಮ್ಮ ದುಡ್ಡು ನಿಮ್ಮ ಅಭಿಮಾನಿಗಳು ಆ ದುಡ್ಡಿನ ಕಿಂಚಿತನ ತಂದು ಈ ಜನರು ಕೊಡ್ರಿ ಈ ಜನರು ಊಟ ಕೊಡಿ ಗಂಜಿ ಕೇಂದ್ರ ತೆರೆಯಿರಿ ಆ ಮಕ್ಕಳಿಗೆ ಬಟ್ಟೆ ಕೊಡಿ ಎಲ್ಲೋದ್ರಪ್ಪ ಸೋಕಾಳ್ ರಾಜಕಾರಣಿಗಳೇ ಅಲ್ಲೆಲ್ಲೋ ರಾಮಚಂದ್ರ ಅನ್ನೋರೊಬ್ಬರು ಮಾತ್ರ ನೋಡಿದೆ ನಾನು ನನ್ನ ದಿವಸದಲ್ಲಿ ಎಷ್ಟು ಜನ ಕೊಟ್ಟಿದ್ರು ಗೊತ್ತಿಲ್ಲ ಕೊಟ್ಟಿದ್ರೆ ದೇವರು ನಿಮಗೆ ಒಳ್ಳೇದು ಮಾಡಲಿ ಕೊಡದೇ ಇದ್ರೆ ನೀವು ಮತ್ತೆ ಬೀದಿಗೆ ಬರಬೇಡಿ ನೀವು ಮತ್ತೆ ಬೀದಿಗೆ ಬರಬೇಡಿ ನಾಚಿಕೆ ಆಗಬೇಕು ನಿಮಗೆ ಇದೇ ಬಿಡಿ ಕಾರ್ಮಿಕ ಜನರಿಗೆ ನಾನು ಹೇಳ್ತೀನಿ ಇವರೇನಾದರೂ ಈ ಕ್ಷಣದಲ್ಲಿ ನಿಮಗೆ ಸಹಾಯ ಮಾಡಲಿಲ್ಲ ಅಂತಂದ್ರೆ ಇವರಿಗೆ ತಕ್ಕ ಶಾಸ್ತ್ರಿಯನ್ನು ನೀವು ಕಲಿಸಬೇಕು ಬರೀ ಬಿಡಿ ಕಾಲೋನಿ ಜನ ಮಾತ್ರ ಅಲ್ಲ ಯಾರೇ ಆಗಲಿ ನೊಂದ ಸಂದರ್ಭದಲ್ಲಿ ಅವರ ಸಂಕಷ್ಟಕ್ಕೆ ನೆರವಾಗದೆ ಕೇವಲ ರಾಜಕಾರಣದ ತಂತ್ರವನ್ನು ಇಟ್ಕೊಂಡು ಗಿಲಿಟ್ ಮಾಡ್ಕೊಂಡು ಬರುವಂತ ಯಾವದ ರಾಜಕಾರಣಿಗಳಿಗೆ ನೀವು ಮಣೆ ಹಾಕಬೇಡಿ ಮತ್ತೆ ನಾನು ಕೊನೆಯದಾಗಿ ಮನವಿ ಮಾಡ್ತೀನಿ ನಿಮಗೆ ಇನ್ನೂ ಟೈಮ್ ಇದೆ ಜನಪ್ರತಿನಿಧಿಗಳೇ ಹಾಲಿ ಶಾಸಕರಾಗಲಿ ಮಾಡಿ ಶಾಸಕರಾಗಲಿ ಅಥವಾ ಈಗ ತಂಟೆ ಬಡ್ಕೊಂಡು ಬರ್ತಿರ್ತಕ್ಕಂತ ಆಕಾಂಕ್ಷಿಗಳಾಗಲಿ ನಿಮಗೆ ನಿಜವಾಗ್ಲೂ ಕಾಳಜಿ ಇದ್ದರೆ ದಯವಿಟ್ಟು ಆ ಜನರಿಗೆ ಸಹಾಯ ಮಾಡಿ ದೇವರು ಖಂಡಿತ ನಿಮಗೆ ಒಳ್ಳೆದು ಮಾಡ್ತಾನೆ ದೇವರು ಖಂಡಿತ ನಿಮಗೆ ಒಳ್ಳೆದು ಮಾಡ್ತಾನೆ ಫ್ಲೆಕ್ಸು ಅದಕ್ಕೆ ಇದಕ್ಕೆ ಸುರಿದ ದುಡ್ಡನ್ನು ದಯವಿಟ್ಟು ಆ ಅಸಹಾಯಕ ಮಕ್ಕಳಿಗೆ ಕೊಡಿ ಇಷ್ಟು ಮಾಡಲಿಲ್ಲ ಅಂತಂದ್ರೆ ನಿಮ್ಮಂತ ಬೇಜವಾಬ್ದಾರಿ ನಡವಳಿಕೆ ರಾಜಕಾರಣಿಗಳಿಗೆ ಧಿಕ್ಕಾರ 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 ಮನೆ ಅವಾಂತರದಿಂದ ಬಿಡಿ ಕಾಲೋನಿ ನಿವಾಸಿಗಳು ಜೀವ ಬಯಕಿಸಲಿಕ್ಕಿದ್ದು ಇಲ್ಲಿರುವ ಬಹುತೇಕ ಮನೆಗಳಿಗೆ ನೀರು ತುಂಬಿಕೊಂಡು ಮನೆಯಿಂದ ಹೊರಗಡೆ ಬರಲು ಸಾಧ್ಯವಾಗದ ವಾತಾವರಣ ಸೃಷ್ಟಿಯಾಗಿದೆ ಹಿನ್ನೆಲೆಯಲ್ಲಿ ಕರುನಾಡ ಕಟ್ಟಡ ಹಾಗೂ ಕೂಲಿ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಸಂತೋಷ್ ಹಾಗೂ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ಜಬೀವುಲ್ ಖಾನ್ ಅವರ ನೇತೃತ್ವದಲ್ಲಿ ಸಾವಿರಾರು ಜನರಿಗೆ ಊಟ ಹಾಗೂ ನೀರನ್ನು ವಿತರಿಸಲಾಯಿತು ಅಷ್ಟೇ ಮಕ್ಕಳು ಸಾಯ್ತಾ ಇದ್ರ ಇಲ್ಲಿ ಸಣ್ಣ ಸಣ್ಣ ಮಕ್ಕಳು ಒಂದ್ ವರ್ಷದ ಐದು ವರ್ಷದ ಒಂದ್ ವರ್ಷದ ಒಂದ್ ತಿಂಗಳದ್ದು